ಹಲೋ ಸ್ನೇಹಿತರೆ ಚಿತ್ರಾಸ್ ಕಿಚನ್ಗೆ ಸ್ವಾಗತ ಇವತ್ತು ಖಾರ ಕಡುಬು ಮತ್ತು ಸಿಹಿ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಖಾರ ಕಡುಬು ಈಗ ಓಪನ್ ಮಾಡಿದ್ದೀನಲ್ಲ ನೋಡಿ ಇದು ಖಾರ ಇದೆ ಮತ್ತು ಈ ಕಡೆ ಪಕ್ಕಕ್ಕಿರೋದು ಇದು ಸಿಹಿ ಕಡುಬಿದು ನಾವು ಕರ್ಜಿಕಾಯಿಗೆ ಸೂಸ್ಲ ಮಾಡ್ತೀವಲ್ಲ ಅದೇ ಅದರದ್ದು ಇದು ನಾವು ಈ ಥರ ಕಡುಬು ಮಾಡ್ತೀವಿ ಮತ್ತು ಸಿಹಿ ಕಡುಬಿಗೆ ಕಾಯಿ ಹಾಲು ಕಾಂಬಿನೇಷನ್ನು ಮತ್ತು ಖಾರ ಕಡುಬಿಗೆ ಕಾಯಿ ಚಟ್ನಿ ಅಥವಾ ಸಾಸು ಯಾವುದಾದ್ರೂ ನಿಮಗಿಷ್ಟ ಆಗಿದ್ದಂಥದ್ದು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಕೂಡ ಇದು ನಾವು ಇಡ್ಲಿ ಥರ ಬೇಯಿಸೋದ್ರಿಂದ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಮತ್ತು ನೋಡಿ ಎಣ್ಣೆಲಿ ಕರಿಯಲ್ವಲ್ಲ ಅದಕ್ಕೋಸ್ಕರ ಇದು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇದು ಕರ್ಜಿಕಾಯಿದು ನಾವು ಪೌಡರ್ ಮಾಡ್ತೀವಲ್ಲ ಅದು ಮಾಡ್ಕೊಳ್ಳೋದು ಮತ್ತು ಇದು ಬೇಳೆ ಕಡಲೆಬೇಳೆ 2 ತಾಸು ನೆನೆ ಹಾಕಿ ಮಾಡ್ಕೊಳ್ಳೋದು ಮಸಾಲೆ ವಡೆ ಮಾಡ್ತೀವಲ್ಲ ಅದೇ ಮಸಾಲೆ ಮಾಡ್ಕೊಳ್ಳೋದು ಇದಕ್ಕೆ ಸೇಮು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹೋಗೋಣ ಕಿಚನ್ಗೆ ನೋಡಿ ನಾನು 2 ಗ್ಲಾಸು 2 ಪಾವು ಕಡಲೆಬೇಳೆನ ನೆನೆ ಹಾಕಿದ್ದೀನಿ ಇದು ನೋಡಿ ತೋರಿಸ್ತಾ ಇದ್ದೀನಿ ಇದ್ರ ಜೊತೆಗೆ 1 ಕಾಲು ಗ್ಲಾಸು ನೋಡಿ ಈ ಬಾಂಬೆ ಗ್ಲಾಸಲ್ಲಿ 2 ಗ್ಲಾಸ್ ಕಡಲೆಬೇಳೆ 1/2 ಗ್ಲಾಸು ಉದ್ದಿನ ಬೇಳೆ ಹಾಕಿದ್ದೀನಿ ಹಾಕಿ 2 ತಾಸು ಕರೆಕ್ಟಾಗಿ ನೆನೆಸ್ತೀನಿ 2 ತಾಸಿಗಿಂತ ಮುಂಚೆನೆ ನೀವು ತೆಗೆದ್ರೆ ತುಂಬ ಹಾರ್ಡಾಗಿ ಬರುತ್ತೆ ವಡೆ ಅಥವಾ ಇದು ಇದನ್ನು ವಡೆ ಕೂಡ ಕರಿಬೋದು ಮಸಾಲೆ ವಡೆ ಹಬೆ ವಡೆ ಕೂಡ ಮಾಡ್ಬೋದು ಸ್ವಲ್ಪ 2 ತಾಸಂತೂ ಮಿನಿಮಮ್ ನೆನೆಸಲೇಬೇಕು ನೆನೆಸ್ಬಿಟ್ಟು ಆಮೇಲೆ ನೀರನ್ನು ಬಸಿಯೋಕ್ಕಿಡಬೇಕು ಇದನ್ನು ಈ ಥರ ನೋಡಿ ಹೋಲಿರೋ ತಟ್ಟೆ ಅಥವಾ ಪಾತ್ರೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ಬಸಿಯೋಕ್ಕಿಟ್ಟರೆ ನೀರೆಲ್ಲ ಸೋರ್ಕೊಳ್ಳುತ್ತೆ ನೀರು ಸೋರ್ಕೊಂಡು ಚೆನ್ನಾಗಿ ರೆಡಿ ಆಗುತ್ತೆ ಇದು ಡ್ರೈ ಆಗುತ್ತೆ ಆವಾಗ ಇದನ್ನು ತರಿ ತರಿಯಾಗಿ ನಾವು ಮಿಕ್ಸಿ ಮಾಡ್ಕೋಬೇಕು ಅಂದರೆ ತುಂಬ ನುಣ್ಣಗೆ ಮಾಡ್ಕೋಬಾರ್ದು ಪೇಸ್ಟ್ ಥರ ತರಿ ತರಿಯಾಗಿ ಮಿಕ್ಸಿ ಮಾಡಿಕೊಂಡು ಇದಕ್ಕೆ 1-2 ಇಂಚು 3 ಇಂಚು ಶುಂಠಿ ತೊಗೊಂಡಿದ್ದೀನಿ ನಾನು ಇದು ಕಡಲೆಬೇಳೆ ನೋಡಿ ಅರ್ಧ ಕೆ ಜಿ ಇಲ್ಲ 2 ಪಾವು ಅಂದರೆ 1/2 ಕೆ ಜಿಗೆ ಒಂದು ಸ್ವಲ್ಪ ಕಡಿಮೆ ಇದಕ್ಕೆ 1-3 ಇಂಚಷ್ಟು ಶುಂಠಿ 1 ಹಿಡಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಇಂಗು ಮತ್ತು ಕೊತ್ತಂಬರಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಕರಿಬೇವಿನ ಸೊಪ್ಪು ಹೆಚ್ಚಾಕ್ಕೊಳ್ಳೋದು ಇದು ಮಸಾಲೆಗೆ ಖಾರ ಮಸಾಲೆಗೆ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ 1 ಇಂಚು ಚಕ್ಕೆ ಹಾಕ್ಕೊಂಡು ಮೊದಲು ಅದನ್ನು ಮಿಕ್ಸಿ ಮಾಡಿಕೊಂಡು ಖಾರನ ಅದು ತೆಗೆದುಬಿಟ್ಟು ಆಮೇಲೆ ಇವಾಗ ಇದು ಕಡಲೆಬೇಳೆ ನೆನೆಸಿದ್ನಲ್ಲ 2 ತಾಸು ಅದನ್ನು ನೋಡಿ ಈ ಥರ ಇದು ಮೇಲೆ ಈ ಥರ ಸೈಡಿಗೆ ಬೇಳೆ ನಿಂತ್ಕೊಳ್ಳುತ್ತಲ್ಲ ಅದನ್ನು ಹಾಗೆ ತಗೊಂಡ್ಬಿಡ್ತೀನಿ ಅಂದರೆ ಬರೀ ಪೇಸ್ಟ್ ಇರೋದು ಬೇಡ ಮಧ್ಯೆ ಮಧ್ಯೆ ಒಂದೊಂದು ಬೇಳೆ ಇರಲಿ ಅಂತ ಇವಾಗ ಉಪ್ಪು ಹಾಕೋತಾ ಇದ್ದೀನಿ ರುಬ್ಬಾಗಿದೆ ಇವಾಗ ಖಾರನೂ ರುಬ್ಬಾಗಿದೆ ಅದಕ್ಕೆ ಮತ್ತು ಇವಾಗ ನೋಡಿ ಸಬ್ಬಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ತಕ್ಕಷ್ಟು 4 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಸೇರಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ನೋಡಿ ಇವಾಗ ನಾನು ಇದರಲ್ಲಿ 2-3 ಗ್ಲಾಸು ನೀರಿಟ್ಟಿದ್ದೀನಿ ಮತ್ತು ಇದು ಖಾರ ಹಬೆ ವಡೆ ಮಾಡೋಕ್ಕೆ ಕುಕ್ಕರ್ನ ರೆಡಿ ಇಟ್ಟಿದ್ದೀನಿ ಎರಡೂ ಕಡುಬನ್ನ ನಾವು ಬೇಯಿಸ್ಬೇಕಲ್ಲ ಅದಕ್ಕೆ ನೋಡಿ ಇವಾಗ ನಾನು 3 ಗ್ಲಾಸ್ 3.5 ಗ್ಲಾಸ್ ಹಿಟ್ಟು ನೀರಿಟ್ಟಿದ್ದೆ ಅದಕ್ಕೋಸ್ಕರ ಈ ಬಟ್ಲಲ್ಲಿ 3.5 ಬಟ್ಲು ನಾನು ಹಿಟ್ಟು ಹಾಕಿ ಬೇಯೋಕ್ಕಿಡ್ತೀನಿ ಇದರಲ್ಲಿ 1/2 ಸಿಹಿ ಕಡುಬು ಮಾಡ್ತೀನಿ 1/2 ಖಾರ ಕಡುಬು ಮಾಡ್ತೀನಿ ನಾನು ಅಂದರೆ ಹಬೆ ವಡೆ ಹಬೆ ವಡೆಗೆ ಬೇಕಾದರೆ ನೀವು ಹೆಸರುಬೇಳೆ ಮತ್ತು ತೊಗರಿಬೇಳೆನೂ ಹಾಕ್ಕೋಬೋದು ನಾನು ಹಾಕಿಲ್ಲ ನಾನು ಕಡಲೆಬೇಳೆದೇ ಇಷ್ಟ ಆಗುತ್ತೆ ಮನೆಯಲ್ಲಿ ಅಂದ್ಬಿಟ್ಟು ನಾನು ಕಡಲೆಬೇಳೆನೇ ಹಾಕಿದ್ದೀನಿ ಹೆಸರುಬೇಳೆ ಹಾಕಿದ್ರು ಟೇಸ್ಟ್ ಬರುತ್ತೆ ತೊಗರಿಬೇಳೆ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಚೇಂಜ್ ಬರುತ್ತೆ ಟೇಸ್ಟ್ ಕೂಡ ಸ್ವಲ್ಪ ಚೇಂಜ್ ಇರುತ್ತೆ ಅದು ಮತ್ತು ಇದಕ್ಕೆ 1-2 ಸ್ಪೂನ್ ತುಪ್ಪ ಹಾಕ್ಕೋತೀನಿ ಹಿಟ್ಟಿಗೆ ಬೇಯೋವಾಗ 1-2 ಸ್ಪೂನ್ ತುಪ್ಪ ಹಾಕಿದರೆ ಚೆನ್ನಾಗಿ ಒಂಚೂರು ಗಂಟು ಬರೋಲ್ಲ ಚೆನ್ನಾಗಿ ಕೈಗೆ ಹತ್ತಲ್ಲ ಚೆನ್ನಾಗಿ ಬೆಂದರೆ 1-20 ನಿಮಿಷ ನಾನು ಬೇಯಿಸ್ತೀನಿ ಯಾಕಂದರೆ ನಾವು ಸಿಹಿ ಕಡುಬನ್ನ ಇನ್ನೊಂದು ಸಲ ಬೇಯಿಸಲ್ಲ ನಮ್ಮ ಮನೇಲಿ ಖಾರ ಕಡುಬು ಮಾತ್ರ ಬೇಯಿಸ್ತೀವಿ ಅದಕ್ಕೋಸ್ಕರ ನಾನು ಇದನ್ನು 15-20 ನಿಮಿಷ ಬೇಯಿಸ್ತೀನಿ ಹಿಟ್ಟನ್ನ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಹಿಟ್ಟು ಹಾಕ್ಬಿಟ್ಟು ಈ ಥರ ಬಿಟ್ಬಿಡ್ತೀನಿ ಸಣ್ಣ ಉರಿ ಮಾಡಿ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಹಿಟ್ಟು ಬೇಯುತ್ತೆ 15-20 ನಿಮಿಷ ಬೆಂದಾದಮೇಲೆ ನಾನು ತೊಳಸ್ತೀನಿ ಹಿಟ್ಟನ್ನ ಚೆನ್ನಾಗಿ ಮುದ್ದೆ ಮಾಡ್ಕೋತೀನಿ ಮುದ್ದೆ ಮಾಡಿಕೊಂಡು ಇವಾಗ ಇದು ನೋಡಿ ಕರ್ಜಿಕಾಯಿ ಪೌಡರ್ ಮಾಡ್ತೀವಲ್ಲ ನಾವು ಅದು ರೆಡಿಯಾಗಿದೆ ಪುಟಾಣಿ ಹಿಟ್ಟು ಮತ್ತು ಒಣಕೊಬ್ಬರಿ ಶುಂಠಿ ಪೌಡರು ಗಸಗಸೆ ಎಳ್ಳು ಬೆಲ್ಲ ಎಲ್ಲ ಸೇರಿ ತರಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಪುಟಾಣಿ ಮಾತ್ರ ಚೆನ್ನಾಗಿ ಪೌಡ್ರ್ ಮಾಡಿದ್ದೀನಿ
ಎಳ್ಳು ಹುರಿದು ಹಾಕ್ಕೊಂಡಿದ್ದೀನಿ, ಎಳ್ಳು ಗಸಗಸೆ ಹುರಿದು ಹಾಕಿದ್ದೀನಿ. ಒಣಕೊಬ್ಬರಿ ಹಾಗೆ ಹಾಕಿದ್ದೀನಿ ಸ್ವಲ್ಪ ಬೆಚ್ಚಗೆ ಮಾಡಿ ಅದಕ್ಕೆ ಸಿಹಿ ಕಡುಬಿಗೆ. ಮತ್ತು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ, ಅದು ಪೌಡರ್ ರೆಡಿಯಾಗಿದೆ. ಇವಾಗ ಇದು ಹಿಟ್ಟು ನೋಡಿ ಬೆಂದಿದೆ, ನಾನು 20 ನಿಮಿಷ ಬೇಯಿಸಿದ್ದೀನಿ. ಬೆಂದಾದಮೇಲೆ ಇವಾಗ ಇದನ್ನು ಚೆನ್ನಾಗಿ ನಾದ್ಕೋತೀನಿ. ನಾವು ರೊಟ್ಟಿಗೆ ಹೇಗೆ ನಾದ್ಕೋತೀವಲ್ಲ ಹಾಗೆ ನಾದ್ಕೊಂಡು ಉಂಡೆ ಮಾಡಿಟ್ಕೊಂಡಿದ್ದೀನಿ ಪಕ್ಕದಲ್ಲಿ. ಉಂಡೆ ಮಾಡಿಟ್ಕೊಂಡು ಇದನ್ನು ಕೈಯಲ್ಲೇನು ಕೂಡ ತುಂಬೋದು, ಅಥವಾ ನಾವು ರೊಟ್ಟಿ ಲಟ್ಟಿಸ್ತೀವಲ್ಲ ಆ ಥರ ಚಿಕ್ಕ ಚಿಕ್ಕದಾಗಿ ರೊಟ್ಟಿ ಲಟ್ಟಿಸಿ ತುಂಬೋದು. ನಾನು ಎರಡು ಥರನೂ ಮಾಡಿ ತೋರಿಸ್ತೀನಿ. ಈಗ ಇವಾಗ ನಾನು ಕೈಯಲ್ಲಿ ತುಂಬ್ತಾ ಇದ್ದೀನಿ, ಕೈಯಲ್ಲಿ ಅದನ್ನು ನಾವು ರೆಡಿ ಮಾಡಿಕೊಂಡು ನೋಡಿ ಈ ಥರ ಇದು ಖಾರ ಕಡಬದನ್ನ ಫ್ಲ್ಯಾಟಾಗಿ ಉಂಡೆನ ಖಾರ ಕಡಬದ ಉಂಡೆನ ಫ್ಲ್ಯಾಟಾಗಿ ರೆಡಿ ಮಾಡಿಕೊಂಡು ಇದರೊಳಗೆ ಈ ಥರ ಇಟ್ಬಿಟ್ಟು ಇದನ್ನು ಕ್ಲೋಸ್ ಮಾಡಬಾರ್ದು. ಹಾಗೆಯೇ ಇದು ಏಕೆಂದರೆ ಒಳಗಿನ ಕಡಲೆಬೇಳೆ ಎಲ್ಲ ಬೇಯಬೇಕಲ್ವ, ಅದಕ್ಕೋಸ್ಕರ ಅದನ್ನು ಕುಕ್ಕರಲ್ಲಿ ಇಡ್ಲಿ ಪ್ಲೇಟ್ ಇಟ್ಬಿಟ್ಟು ನೋಡಿ ಈ ಥರ ಕೈಯಲ್ಲಿ ರೆಡಿ ಮಾಡ್ಕೊಳ್ಳೋದು. ಹಿಟ್ಟನ್ನ ಕೈಯಲ್ಲಿ ರೆಡಿ ಮಾಡಿಕೊಂಡು ಚೆನ್ನಾಗಿ ಅದು ಬಂದಿಲ್ಲ ಅಂದರೆ ಸ್ವಲ್ಪ ಚೆನ್ನಾಗಿ ಹಿಂಗೆ ನಾದ್ಕೋಬೇಕು, ಇಲ್ಲಾಂದರೆ ಅದೇ ಸುತ್ತು ಒಡೆಯುತ್ತಲ್ಲ ಅದಕ್ಕೋಸ್ಕರ. ಮತ್ತು ಅದು ಈಸಿಯಾಗಿ ಬರುತ್ತೆ, ಅದೇನು ತೊಂದರೆ ಇಲ್ಲ. ಅಥವಾ ಲಟ್ಟಿಸಿ ಕೂಡ ಮಾಡ್ಬೋದು ಈ ಥರ ಕೈಯಲ್ಲಿ. ಒಂಚೂರು ತುಪ್ಪ ಹಚ್ಕೊಂಡ್ರೂ ಕೈಯಲ್ಲಿ ಅಂಟೋದಿಲ್ಲ, ಹಾಗೇನಾದರೂ ಅಂಟಿದ್ರೆ ತುಪ್ಪ ಅಥವಾ ನೀರನ್ನು ಹಚ್ಕೋಬೋದು. ನೀರು ಹಚ್ಕೊಂಡು ಈ ಥರ ಮಾಡ್ಕೋಬೋದು ನೋಡಿ. ಮಾಡಿಕೊಂಡು ಈ ಥರ ಒಳಗಡೆ ಸಿಹಿದು ಪೌಡರ್ ಇಟ್ಬಿಟ್ಟು ಕ್ಲೋಸ್ ಮಾಡಿ ಇಡ್ಬೋದು, ಮತ್ತು ಖಾರದು ಇಟ್ಬಿಟ್ಟು. ಖಾರ ಇಟ್ಟರೆ ಮಾತ್ರ ಫ್ಲ್ಯಾಟಾಗಿ ಅದನ್ನು ಮಾಡಿ ತಟ್ಟಬೇಕು ವಡೆನ. ಇಡ್ಲಿ ಪ್ಲೇಟ್ನ ಕುಕ್ಕರ್ ರೆಡಿ ಮಾಡಿ ಇಟ್ಟಿರ್ತೀವಲ್ವ, ನೀರು ಹಾಕಿ ಅದರಲ್ಲಿ ಇಡ್ಲಿ ಪ್ಲೇಟ್ ಇಟ್ಬಿಟ್ಟು ಅದರಲ್ಲಿ ಎರಡೂ ಕಡುಬುಗಳನ್ನ ಇಟ್ಟು ಬೇಯಿಸ್ಬೋದು. ನಮ್ಮ ಮನೆಯಲ್ಲಿ ನಾವು ಸಿಹಿ ಕಡುಬನ್ನ ಬೇಯಿಸಲ್ಲ, ಅದಕ್ಕೆ ಕಾಯಿ ಹಾಲು ಮಾಡಿರ್ತೀವಿ ಕಾಂಬಿನೇಷನ್ಗೆ. ಖಾರ ಕಡುಬಿಗೆ ಕಾಯಿ ಚಟ್ನಿ ಮಾಡಿರ್ತೀವಿ, ಖಾರ ಕಡುಬು ಮಾತ್ರ ಬೇಯಿಸ್ತೀವಿ. ನಾನು ಇಲ್ಲಿ ಒಂದು ಇದನ್ನು ಬೇಯಿಸಿ ತೋರಿಸಲ್ಲ, ಮತ್ತು ಇದು ಇದರಲ್ಲಿ ಖಾರ ಕಡುಬು ಮಾತ್ರ ಬೇಯಿಸಿ ಕೈಯಲ್ಲಿ ಮಾಡೋ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನಿಮಗೆ ಲಟ್ಟಿಸ್ಬಿಟ್ಟು ಯಾವ ಥರ ಮಾಡೋದು ಅಂತ ಕೂಡ ತೋರಿಸ್ತೀನಿ, ಮತ್ತು ಬೇಯಿಸಿದ್ರೆ ಯಾವ ಥರ ಇರುತ್ತೆ ಅಂತಲೂ ತೋರಿಸ್ತೀನಿ ಕಡುಬನ್ನ, ಸಿಹಿ ಕಡುಬನ್ನ. ಮತ್ತು ಇಲ್ಲಿ ನಾನು ನೋಡಿ ಈ ಥರ ಕೈಯಲ್ಲಿ ರೆಡಿ ಮಾಡಿ ತುಂಬ್ಕೊಬೋದು. ಒಂದೆರಡು ಮೂರು ನಿಮಗೆ ಈ ಥರ ತುಂಬಿ ತೋರಿಸ್ತೀನಿ, ಈಸಿಯಾಗಿ ಬರುತ್ತೆ ಸಿಹಿ ಕೊಂಡು. ಮತ್ತು ಖಾರ ಇದು ಖಾರ ಮಾತ್ರ ಮಾಡಿದ್ದೀನಿ, ಆಮೇಲೆ ಸಿಹಿ ಮಾಡ್ತೀನಿ ನಿಮಗೆ ತೋರಿಸ್ತೀನಿ. ಲಟ್ಟಿಸ್ಬಿಟ್ಟು ಕೂಡ ತೆಳ್ಳಗೆ ಮಾಡಿಕೊಂಡು ಲಟ್ಟಿಸಿದ್ರು ಕೂಡ ತೆಳ್ಳಗೆ ಬರುತ್ತೆ, ಅದೂ ತುಂಬ ಚೆನ್ನಾಗಿ ಬರುತ್ತೆ. ಲಟ್ಸೋವಾಗ ಬೇಕಾದರೆ ಒಂಚೂರು ಪೌಡರ್ ಹಾಕ್ಕೋಬೋದು ನೋಡಿ ಈ ಥರ. ನಾನು ಫ್ಲ್ಯಾಟಾಗಿ ಮಾಡ್ಕೊಂಡಿದ್ದೀನಿ, ಫ್ಲ್ಯಾಟಾಗಿ ಮಾಡಿಕೊಂಡು ಒಡೆದು ಫಿಲ್ಲಿಂಗ್ನ ಫ್ಲ್ಯಾಟಾಗಿ ಮಾಡಿಕೊಂಡು ಈ ಥರ ಕ್ಲೋಸ್ ಮಾಡಲ್ಲ, ಈ ಥರ ಇಟ್ಬಿಟ್ಟು ಇಡ್ತೀನಿ. ಇದು ಸಾಸ್ ಕೂಡ ಟೊಮೆಟೊ ಕೆಚಪ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಸ್ವಲ್ಪ ನಿಮಗೆ ಈ ಇದು ಇರುತ್ತಲ್ಲ ಅಚ್ಚು ಇರುತ್ತಲ್ಲ ಕರ್ಜಿಕಾಯಿ ಅಚ್ಚು ಅದರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ನಾವು ಉಂಡೆ ಮಾಡ್ಕೊಂಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಚೆನ್ನಾಗಿ ಬೆಂದು ಗಟ್ಟಿಯಾಗಿದ್ದರೆ ಒಂದು ಸ್ವಲ್ಪ ನೀರು ಹಚ್ಚಿಬಿಟ್ಟು ಚೆನ್ನಾಗಿ ನಾದ್ಕೊಂಡ್ರೆ ಒಡೆಯಲ್ಲ. ನಾವು ರೊಟ್ಟಿ ಥರ ಕೈಯಲ್ಲಿ ತಟ್ಟಿಬಿಟ್ಟು ಒಂಚೂರು ಲಟ್ಟಿಸಿದ್ರೆ ತೆಳ್ಳಗೆ ಬರುತ್ತೆ, ಆವಾಗ ಇದ್ರ ಮೇಲೆ ಹಾಕ್ಬಿಟ್ಟು ಇದು ಮೋಲ್ಡ್ ಇರೋದ್ರಿಂದ ಈಸಿಯಾಗಿ ಮಾಡ್ಬೋದು. ಇದರಲ್ಲಿ ಅಚ್ಚಲ್ಲಿ ಹಾಕಿ ಮಾಡ್ಬೋದು ಮೋಲ್ಡಲ್ಲಿ. ಇದರಲ್ಲೂ ಕೂಡ ಸಿಹಿ ಮತ್ತು ಖಾರ ಮಾಡ್ಬೋದು. ಖಾರನ ಕ್ಲೋಸ್ ಮಾಡೋದು ಬೇಡ, ಹಾಗೆ ಫೋಲ್ಡ್ ಮಾಡಿಟ್ಟರೆ ಸಾಕು. ಸಿಹಿನ ಈ ಸಿಹಿ ಕಡುಬನ್ನ ನಾನು ನಿಮಗೆ ಬೇಯೋಕ್ಕಿಟ್ಬಿಟ್ಟು ತೋರಿಸ್ತೀನಿ. ಅದು ಖಾರ ಒನ್ ಟ್ರಿಪ್ ಬೇಯಿಸಾಯ್ತದು ನೋಡಿ ಈ ಥರ. ಇವಾಗ ನಾನು ಇಲ್ಲಿ ತುಪ್ಪ ಹಚ್ಚಿ ಲಟ್ಟಿಸ್ತಾ ಇದ್ದೀನಿ. ಇದು ತುಪ್ಪ ಹಚ್ಚಿ ಲಟ್ಟಿಸಿದ್ರೆ ಈ ಥರ ಬರುತ್ತೆ, ಮತ್ತು ನೋಡಿ ಒಂಚೂರು ತುಪ್ಪ ಸವರಿದ್ರೂ ಕೂಡ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಇದು ಈಸಿ ಆಗಿಲ್ಲ ಕಷ್ಟ ಆಗುತ್ತೆ ಅಂತಂದರೆ ಸ್ವಲ್ಪ ಹಿಟ್ಟು, ನಾವು ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವುದಿರುತ್ತೆ ನಾವು ಚಪಾತಿ ಮಾಡೋಕ್ಕೆ ತೊಗೋತೀವಲ್ಲ, ಗೋಧಿ ಹಿಟ್ಟು ಬೇಡ, ಅಕ್ಕಿ ಹಿಟ್ಟು. ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇಲ್ಲಿ, ಒಂದು ಸ್ವಲ್ಪ ಮೈದಾ ಹಿಟ್ಟಿನ ಪುಡಿ ತೊಗೊಂಡು ನೋಡಿ. ಇವಾಗ ಏನಾದರೂ ಅಂಟ್ಕೊಂತು ತುಪ್ಪ ಹಚ್ಚಿ ಲಟ್ಸೋವಾಗ ಅಂದರೆ ಈ ಥರ ಚಾಕುನಲ್ಲಿ ತೆಗೆದ್ರೂ ಕೂಡ ಆರಾಮಾಗಿ ಈಸಿಯಾಗಿ ಬರುತ್ತೆ. ಇದನ್ನು ಮೋಲ್ಡಲ್ಲಿ ಇಟ್ಬಿಟ್ಟು ಈ ಥರ ಪೌಡರ್ನ ಹಾಕ್ಬಿಟ್ಟು ಒಳಗಡೆ ಕಡುಬಿಂದು ಪುಡಿ ಇದೆಯಲ್ಲ ರೆಡಿ ಮಾಡ್ಕೊಂಡಿರೋದು ಅದನ್ನು ಹಾಕ್ಬಿಟ್ಟು ಎಡ್ಜಸ್ ಏನು ಒದ್ದೆ ಮಾಡ್ಕೊಳ್ಳೋದು ಬೇಡ ಕರ್ಜಿಕಾಯಿ ಥರ. ಇದು ಅಕ್ಕಿ ಹಿಟ್ಟಲ್ವ, ತಾನೇ ಕೂತ್ಕೊಳ್ಳುತ್ತೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಇದು ಕೈಯಲ್ಲಿ ತುಂಬಕ್ಕೆ ಬರಲ್ಲ ಅಂದರೆ ಈ ಥರನೂ ಮಾಡ್ಕೊಬೋದು, ಈಸಿಯಾಗಿ ಬರುತ್ತಿದ್ದು ನೋಡಿ. ಇವಾಗ ಈ ಥರ ಮಾಡಿದ್ದೀನಿ ನಾನು, ದೊಡ್ಡದಾಗಿ ಲಟ್ಸ್ಕೊಂಡ್ರು ಕೂಡ ಸೈಡು ಇರೋದನ್ನೆಲ್ಲ ತೆಗೆದು ಬಿಡಬೇಕು ಈ ಥರ. ಕರೆಕ್ಟಾಗಿ ಲಟ್ಸ್ಕೊಂಡ್ರೆ ಇಷ್ಟೇ ಬರುತ್ತೆ ಸಾಕು.
ನಾನು ಎರಡು ಆ ಥರನೂ ಮಾಡಿ ತೋರಿಸಿದ್ನಲ್ವ, ಕೈಯಲ್ಲಿ ಕೂಡ ಮಾಡ್ಬೋದು. ಮೊದಲೆಲ್ಲ ಕೈಯಲ್ಲೇ ಮಾಡ್ತಿದ್ರು, ಇವಾಗ ಈ ಮೋಲ್ಡ್ಗಳೆಲ್ಲ ಬಂದಿರೋದ್ರಿಂದ ಈಸಿಯಾಗಿ ಮಾಡ್ಬೋದು. ಅಚ್ಚುಗಳೆಲ್ಲ ಬಂದಿದೆಯಲ್ಲ, ಈಸಿಯಾಗಿ ಮಾಡ್ಬೋದು. ನೋಡಿ ಈ ಥರ ರೆಡಿಯಾಗಿದೆ. ಕಡಲೆಬೇಳೆ ವಡೆಗೆ ಶುಂಠಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲ್ಲ ಅಂದ್ಕೊಂಡು ಸ್ವಲ್ಪ ಹಾಕ್ತೀನಿ. ಮತ್ತು ನೋಡಿ ಇದು ಈ ಥರ ನಾನು ಒಣಹಿಟ್ಟು ಒಂದು ಸ್ವಲ್ಪ ಹಾಕ್ಕೊಂಬಿಟ್ಟು ಪುಡಿನ, ಅವಾಗ ಅಂಟಲ್ಲ ನೋಡಿ, ಚೆನ್ನಾಗಿ ತೆಳ್ಳಗೆ ಬರುತ್ತೆ. ನಾವು ರೊಟ್ಟಿ ಲಟ್ಸ್ತೀವಲ್ಲ ಆ ಥರ. ಈ ಥರ ಹಿಟ್ಟು ಚೆನ್ನಾಗಿ ಬೆಂದಿದ್ರೂ ಕೂಡ ಏನೂ ಆಗಲ್ಲ. ಸೈಡ್ ಒಂಚೂರು ಒಡೆದಂಗಿದ್ರೂ ನಾವು ಮೋಲ್ಡ್ಗೆ ಹಾಕಿದಾಗ ಅದು ಶೇಪ್ ಬಂದುಬಿಡುತ್ತೆ. ಕೈಯಲ್ಲಿ ಕೂಡ ನಾವು ಶೇಪ್ ಕೊಡ್ಬೋದು. ಕೈಯಲ್ಲಿ ಮಾಡೋಕ್ಕೆ ಬಂದರೆ ಆ ಥರ ಕೈಯಲ್ಲಿ ಕೂಡ ಶೇಪ್ ಕೊಡ್ಬೋದು. ನೋಡಿ ಇದನ್ನೂ ನಾನು ಇದೇ ಥರ ಮಾಡಿದ್ದೀನಿ, ಒಂದು ಈ ಥರ ಮಾಡಿ ತೋರಿಸೋಣ ಅಂತ ಮಾಡಿದ್ದೀನಿ. ಇದನ್ನು ಕ್ಲೋಸ್ ಮಾಡ್ತೀನಿ. ಇದರಲ್ಲಿ ಇದು ಕೂಡ ಬೇಯುತ್ತೆ, ತೆಳ್ಳಗೆ ಲಟ್ಸಿದ್ದೀನಿ ಮತ್ತು ಮೇಲಿನ ಹಿಟ್ಟು ಬೆಂದಿದೆಯಲ್ಲ. ಇದನ್ನೇನು ತುಂಬ ಟೈಟಾಗಿ ಮಾಡಿದಿರೋ ಹಾಗೆ ಮಾಡಿ ಇದನ್ನು ಇಡ್ಬೋದು, ಚೆನ್ನಾಗಿ ಬರುತ್ತೆ. ಇದು ಕೂಡ ಈ ಹಬೆ ವಡೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ. ಎಣ್ಣೆನಲ್ಲಿ ನಾವು ಕರಿಯಲ್ವಲ್ಲ, ಹೀಗಾಗಿ ಇದು ಟೇಸ್ಟಿಯಾಗಿರುತ್ತೆ. ನಾ ಅದನ್ನು ಇಡ್ಲಿ ಪ್ಲೇಟಲ್ಲಿ ಇಟ್ಟಿದ್ದೀನಿ ನಾನು ಬೇಯಕ್ಕೆ. ಇವಾಗ ಇನ್ನೊಂದು ಖಾರ ಕಡುಬು ಮಾಡ್ತೀನಿ. ನೋಡಿ ಈ ಥರ ಕೈಯಲ್ಲಿ ಒಂಚೂರು ತಟ್ಕೊಂಬಿಟ್ಟು ಲಟ್ಸಿದ್ರೆ ಈಸಿಯಾಗಿ ಬರುತ್ತೆ. ಒಂಚೂರು ಕೆಳಗಡೆ ಪುಡಿ ಹಾಕ್ಕೊಂಡಿದ್ದೀನಿ ಮೈದಾ ಹಿಟ್ಟದು, ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಇದು ಮೋಲ್ಡ್ ಚಿಕ್ಕದಿರೋದ್ರಿಂದ ಕೈಯಲ್ಲಾದರೆ ದೊಡ್ಡ ದೊಡ್ಡದಾಗುತ್ತೆ. ನೋಡಿ ಇಷ್ಟು ಮಾಡಿಕೊಂಡು ಇವಾಗ ನಾನು ತಿರ್ಗಾ ಒಂದು ಖಾರ ಕಡುಬು, ಎಲ್ಲರೂ ಸಿಹಿ ಕಡುಬಿಗಿಂತ ಖಾರ ಕಡುಬು ಇಷ್ಟಪಡೋದ್ರಿಂದ ಖಾರ ಕಡುಬು ನಾನು ಜಾಸ್ತಿ ಮಾಡಿದ್ದೀನಿ. ಆಮೇಲೆ ಬೇಕಾದರೆ ಒಂದು ದಿವಸ ಇದನ್ನು ಮಾಡಿಕೊಂಡು ಇನ್ನೊಂದು ದಿವಸಕ್ಕೆ ಏನಾದರೂ ಖಾರ ಕಡುಬ್ದು ಇದು ಫಿಲ್ಲಿಂಗ್ ಉಳೀತು ಅಂದರೆ ಮಸಾಲೆ ವಡೆ ಎಣ್ಣೆ ಇಟ್ಬಿಟ್ಟು ಮಸಾಲೆ ವಡೆ ಮಾಡ್ಕೋಬೋದು. ನೋಡಿ ನಾನು ಈ ಥರ ಇಡ್ಲಿ ಪಾತ್ರೆಯಲ್ಲಿ ಈ ಥರ ಇಟ್ಬಿಟ್ಟು ಕೆಳಗಡೆ ಪ್ಲೇಟ್ ನೀರು ಹಾಕಿ ಪ್ಲೇಟ್ ಇಟ್ಬಿಟ್ಟು ಇದ್ರ ಮೇಲೆ ಈ ಥರ ಇಟ್ಟು ಬೇಯಿಸ್ತೀನಿ. ಇದನ್ನಿಟ್ಟು ಇದ್ರ ಮೇಲೆ ಇನ್ನೊಂದು ಇಡ್ಲಿ ಪ್ಲೇಟ್ ಇಟ್ಟು ಕೂಡ ಬೇಯಿಸ್ಬೋದು. ಇದ್ರ ಮೇಲೆ ಒಂದು ಇಡ್ಲಿ ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಒಂದೆರಡು ಸಿಹಿ ಕಡ್ಬಿಡ್ತೀನಿ ಬೇಯಕ್ಕೆ. ಮುಂಚೆ ಕೂಡ ನೀರು ಕಾಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೋದು, ಮಾಡಿದ ಹಾಗೆ ಒಳಗಡೆ ಬೇಯಕ್ಕಿಡ್ಬೋದು. ಸ್ವಲ್ಪ ಬೇಗ ಆಗಬೇಕು ಅಂದರೆ ಆ ಥರ ಮಾಡಿದ್ರೂ ಆಗುತ್ತೆ. ಅಥವಾ ದೊಡ್ಡ ಕುಕ್ಕರ್ ಇಟ್ಟು ಒಂದು ನಾಲ್ಕೈದು ಇಡ್ಲಿ ಪ್ಲೇಟ್ ಇಟ್ಟು ಎಲ್ಲ ಒಟ್ಟಿಗೆನೇ ಇಡ್ಬೋದು, ಒಟ್ಟಿಗೆ ಬೇಯುತ್ತೆ. ಕಡಿಮೆ ಮಾಡೋದಿದ್ದರೆ ಈ ಥರ ಮಾಡ್ಬೋದು. ನೋಡಿ ಈ ಥರ ಇನ್ನೊಂದು ಅಟ್ಸಿದ್ದೀನಿ. ನೋಡಿ ಈ ಥಿಕ್ನೆಸ್ ಇದೆ, ತುಂಬ ತೆಳ್ಳಗೆ ಬರುತ್ತೆ. ಆವಾಗ ತಿನ್ನುವಾಗ ಕೂಡ ನಿಮಗೆ ಟೇಸ್ಟಿಯಾಗಿರುತ್ತೆ. ನೋಡಿ ಇದು ಕೂಡ ಖಾರ ಕಡುಬನ್ನೇ ತುಂಬಿದ್ದೀನಿ ಫಿಲ್ಲಿಂಗು, ಸಿಹಿ ಕಡುಬು ಕಡಿಮೆ ಮಾಡಿದ್ದೀನಿ. ನೋಡಿ ಇದನ್ನು ಇದೇ ಥರ ಸುಮ್ಮನೆ ಫೋಲ್ಡ್ ಮಾಡಿಬಿಟ್ಟು ಈ ಥರ ಮಧ್ಯದಲ್ಲಿ ನಾಲ್ಕು ಅಥವಾ ಎಷ್ಟು ಹಿಡಿಯುತ್ತೆ ಪ್ಲೇಟ್ ಅಷ್ಟು ಇಟ್ಟರೆ ಸಾಕು, ಬೇಯುತ್ತೆ. ಆಮೇಲೆ ಅದು ಮೇಲೆ ಅಕ್ಕಿ ರೊಟ್ಟಿದು ಒಡ್ಕೊಂಡ್ರೂ ಪರವಾಗಿಲ್ಲ, ಟೇಸ್ಟಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಇವಾಗ ಈ ಥರ ಬಂದಿದೆ ಮಾಡಿದ್ನಲ್ಲ, ನೋಡಿ ಈ ಥರ ಎಷ್ಟು ಚೆನ್ನಾಗಿ ಫ್ಲ್ಯಾಟಾಗಿ ಮಾಡಿದ್ನಲ್ವ, ಚೆನ್ನಾಗಿ ಹೊಂದ್ಕೊಂಡಿದೆ ಇದ್ರ ಜೊತೆಗೆ ಅಕ್ಕಿ ಹಿಟ್ಟು ಜೊತೆಗೆ ಸಿಹಿ ಕಡುಬು ಕೂಡ ಹೊಂದ್ಕೊಂಡಿದೆ. ಒಳಗಡೆ ಗಾಳಿ ಇದ್ದರೆ ಕಡುಬು ಒಡ್ಕೊಳ್ಳುತ್ತೆ ಅಥವಾ ಒಡ್ಕೊಳ್ಳಲ್ಲ, ಏನು ತೊಂದರೆ ಇಲ್ಲ. ಈ ಥರ ಬರುತ್ತೆ. ನಾನು ಇದು ಕಾಯಿ ಹಾಲು ಮಾಡಿದ್ದೀನಿ, ಗಸಗಸೆ ಪಾಯಸ ಸಿಹಿ ಕಡುಬ್ಗೆ, ಮತ್ತು ಖಾರ ಕಡುಬ್ಗೆ ಕಾಯಿ ಚಟ್ನಿ ಮಾಡಿದ್ದೀನಿ. ಕೆಚಪ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸಪೋರ್ಟ್ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಮತ್ತು ಹೀಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೇ.